ವಿದ್ಯಾರ್ಥಿಗಳೇ ಮತ್ತೊಮ್ಮೆ ನನ್ನ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಮಕ್ಕಳೇ ಇವತ್ತಿನ ದಿನ ನಾವು 3ನೇ ತರಗತಿಯ ಕಪ್ಪೆಯ ಹಾಡು ಎನ್ನುವ ಪದ್ಯದ ಸಾರಾಂಶವನ್ನು ನಾವು ತಿಳ್ಕೊಳ್ಳೋಣ ಒಂದು ಸಲ ನಾನು ಪದ್ಯವನ್ನ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಒಂದು ಸಲ ಅದನ್ನ ಓದ್ತೀನಿ ನಂತರ ನೀವು ಕೂಡ ತರಗತಿ ಮುಗಿದ ನಂತರ ಹೇಗೆ ಓದುವುದು ಎನ್ನುವುದನ್ನ ನೀವು ಕೂಡ ಪ್ರಾಕ್ಟೀಸ್ ಮಾಡಬೇಕು ಮತ್ತೆ ಪದ್ಯವನ್ನ ಚೆನ್ನಾಗಿ ಓದುವುದಕ್ಕೆ ಅಭ್ಯಾಸ ಮಾಡಬೇಕು ಪಾಠ 14 ಕಪ್ಪೆಯ ಹಾಡು ಮಣ್ಣ ಬಣ್ಣ ನೀಲಿ ಕಣ್ಣ ಸಣ್ಣ ಜೀವಿ ನಾನು ಸಂಜೆ ಹೊತ್ತು ಕೆರೆಯ ಸುತ್ತ ಮೋಡಿರುವೆಯ ನೀನು ಬೇಸಿಗೆಯಲ್ಲಿ ನೆಲದ ಒಳಗೆ ವಾಸವಿರುವೆನು ಸುಡುವ ಬಿಸಿಲ ಕಾಲದಲ್ಲಿ ಅಡಗಿ ಬಿಡುವೆನು ಬಿತ್ತಿ ಬೆಳೆವ ಹಳ್ಳಿ ರೈತ ನನ್ನ ಗೆಳೆಯನು ನನ್ನ ಕೊರಳ ಹಾಡಿಗಾಗಿ ಕಾಯುತ್ತಿರುವನು ತುಂಟ ಹುಡುಗ ನನ್ನ ಕಣ್ಣು ಕಲ್ಲು ಎಸೆವನು ಅವನು ಬರಲು ಮಾರು ದೂರ ಜಿಗಿದು ಬಿಡುವೆನು ಅದೋ ನೋಡು ಕೇರೆ ರಾಯ ಬರುತ್ತಲಿರುವನು ಆದ್ದರಿಂದ ಈಗ ಹೋಗಿ ಮತ್ತೆ ಬರುವೆನು ಈ ಪದ್ಯವನ್ನು ಬರೆದಂತಹ ಕವಿ ಯಾರು ಮಕ್ಕಳೇ ಗೋಪಾಲಕೃಷ್ಣ ಶಗ್ರಿತಾಯ ಈ ಪದ್ಯವನ್ನು ಬರೆದವರು ಯಾರು ಮಕ್ಕಳೇ ಗೋಪಾಲಕೃಷ್ಣ ಶಗ್ರಿತಾಯ ಎಲ್ಲರೂ ಈ ಪದ್ಯವನ್ನು ಬರೆದಂತಹ ಕವಿ ಯಾರು ಗೋಪಾಲಕೃಷ್ಣ ಶಗ್ರಿತಾಯ ಮಕ್ಕಳೇ ಈಗ ನಾವು ಈ ಕಪ್ಪೆಯ ಹಾಡಿನ ಬಗ್ಗೆ ಕಪ್ಪೆಯ ಹಾಡು ಎಂಬ ಪದ್ಯದಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ನೋಡೋಣ ಮಣ್ಣ ಬಣ್ಣ ನೀಲಿ ಕಣ್ಣ ಸಣ್ಣ ಜೀವಿ ನಾನು ಮಣ್ಣಿನ ಬಣ್ಣವನ್ನು ಹೊಂದಿರುವಂತಹ ನೀಲಿಯ ಕಣ್ಣನ್ನು ಹೊಂದಿರುವಂತಹ ಒಂದು ಸಣ್ಣ ಜೀವಿ ನಾನು ಅಂತ ಕಪ್ಪೆ ನಿಮ್ಮತ್ರ ಅದರ ಬಗ್ಗೆ ವಿವರಣೆ ಕೊಡ್ತಾ ಇದೆ ಹಾಗಾದ್ರೆ ಕಪ್ಪೆಯ ಬಣ್ಣ ಯಾವುದು ಮಣ್ಣಿನ ಬಣ್ಣವೇ ಕಪ್ಪೆಯ ಬಣ್ಣ ಮಣ್ಣು ಯಾವ ಕಲರ್ ಇರುತ್ತೆ ಮಕ್ಕಳೇ ಹೌದು ಕಂದು ಬಣ್ಣ ಅಲ್ವಾ ಹಾಗಾಗಿ ಮಣ್ಣ ಬಣ್ಣವನ್ನು ಹೊಂದಿರುವಂತ ನೀಲಿಯಾದ ಕಣ್ಣನ್ನು ಹೊಂದಿರುವಂತ ಸಣ್ಣ ಜೀವಿ ನಾನು ಸಂಜೆ ಹೊತ್ತು ಕೆರೆಯ ಸುತ್ತ ನೋಡಿರುವೆಯ ನೀನು ನಾನು ಎಲ್ಲಿ ಇರ್ತೀನಿ ಹಾಗಾದ್ರೆ ಕಪ್ಪೆ ಎಲ್ಲಿ ಇರುತ್ತೆ ಸಂಜೆ ಹೊತ್ತಲ್ಲಿ ಕೆರೆಯ ಸುತ್ತಮುತ್ತ ಇರುತ್ತಂತೆ ಎಲ್ಲಿ ನೀರು ಜಾಸ್ತಿ ಇರುತ್ತೋ ಅಲ್ಲಿ ನಾವು ಕಪ್ಪೆಗಳನ್ನು ನೋಡ್ತೀವಿ ಬೇಸಿಗೆಯಲ್ಲಿ ನೆಲದ ಒಳಗೆ ವಾಸವಿರುವೆನು ಬೇಸಿಗೆ ಅಂದ್ರೆ ಸುಡು ಬಿಸಿಲಿನ ಸಮಯ ಆ ಸಮಯದಲ್ಲಿ ಎಲ್ಲಿರುತ್ತೆ ಎಲ್ಲಿ ವಾಸ ಮಾಡ್ತಿರುತ್ತೆ ನೆಲದ ಒಳಗೆ ಸುಡುವ ಬಿಸಿಲ ಕಾಲದಲ್ಲಿ ಅಡಗಿ ಬಿಡುವೆನು ಯಾಕೆ ನೆಲದ ಒಳಗೆ ಹೋಗಿ ಅದು ವಾಸ ಮಾಡುತ್ತೆ ಅಂತಂದ್ರೆ ಸುಡುವ ಬಿಸಿಲನ್ನ ಬಿಸಿಲಿನ ಶಾಖವನ್ನ ತಡೆದುಕೊಳ್ಳಲಾಗದೆ ಅದು ಬೇಸಿಗೆ ಸಮಯದಲ್ಲಿ ಏನು ಮಾಡುತ್ತೆ ಮಕ್ಕಳೇ ನೆಲದ ಒಳಗೆ ವಾಸ ಮಾಡುತ್ತೆ ಬೇಸಿಗೆ ಸಮಯ ಬೇಸಿಗೆ ಕಾಲ ಅಂದ್ರೆ ಇಂಗ್ಲಿಷ್ ನಲ್ಲಿ ಏನು ಸಮ್ಮರ್ ಡೇಸ್ ಸಮ್ಮರ್ ಸೀಸನ್ ಅಂತ ಹೇಳ್ತೀವಿ ನಾವು ಹಾಗಾಗಿ ಬೇಸಿಗೆ ರಜಾ ಅಂತಂದ್ರೆ ಸಮ್ಮರ್ ಹಾಲಿಡೇಸ್ ಬೇಸಿಗೆ ಕಾಲ ಅಂದ್ರೆ ಸಮ್ಮರ್ ಸೀಸನ್ ಅಲ್ಲಿ ಎಲ್ಲಿರ್ತದೆ ಈ ಎಲ್ಲಿರುತ್ತೆ ಈ ಕಪ್ಪೆ ನೆಲದ ಒಳಗೆ ವಾಸ ಮಾಡ್ತಿರುತ್ತೆ ನಂತರ ಬಿತ್ತಿ ಬೆಳೆವ ಹಳ್ಳಿ ರೈತ ನನ್ನ ಗೆಳೆಯನು ಕಪ್ಪೆಯ ಗೆಳೆಯ ಯಾರು ಮಕ್ಕಳೇ ರೈತ ನನ್ನ ಕೊರಳ ಹಾಡಿಗಾಗಿ ಕಾಯುತ್ತಿರುವನು ಹೌದು ಯಾಕೆ ರೈತ ಕಪ್ಪೆಯ ಕೊರಳ ಹಾಡಿಗಾಗಿ ಕಾಯ್ತಾ ಇದ್ದಾನೆ ಕೊರಳು ಅಂತಂದ್ರೆ ಏನು ಮಕ್ಕಳೇ ಕುತ್ತಿಗೆ ಕೊರಳು ಅಂದ್ರೆ ಏನು ಯಾಕೆ ರೈತ ಕಪ್ಪೆಯ ಹಾಡಿಗಾಗಿ ಕಾಯ್ತಿರ್ಬೇಕು ಅಂತಂದ್ರೆ ಯಾವಾಗ ಕಪ್ಪೆ ಒಂದು ಧ್ವನಿಯನ್ನ ಮಾಡುತ್ತೋ ಅಥವಾ ಸದ್ದನ್ನ ಮಾಡುತ್ತೋ ಕೂಗನ್ನ ಕೂಗುತ್ತೋ ಎಲ್ಲಿ ಕೂಗುತ್ತೆ ಕಪ್ಪೆ ಅಂತ ಕೂಗುತ್ತೆ ಕಪ್ಪೆ ಕೂಗ್ಬೇಕಾದ್ರೆ ಏನ್ ಬರುತ್ತೆ ಅಂತ ಹೇಳ್ತಾರೆ ಏ ಕಪ್ಪೆ ಕೂಗ್ತಾ ಇದೆ ಮಳೆ ಬರುತ್ತೆ ಅಂತ ಜನ ಹೇಳೋದನ್ನ ನೀವು ಕೇಳಿಸ್ಕೊಂಡಿರ್ಬೋದು ಹಾಗಾಗಿ ಕಪ್ಪೆಯ ಧ್ವನಿ ಬಂದಾಗ ಮಳೆ ಬರುತ್ತೆ ಅನ್ನುವ ಸೂಚನೆ ಇರುತ್ತೆ ಅಂತ ಅಂದ್ಬಿಟ್ಟು ಜನರು ಅನ್ಕೋತಾರೆ ಹಾಗಾಗಿ ಈ ರೈತನು ಕಪ್ಪೆಯ ಗೆಳೆಯನಾಗಿದ್ದಾನೆ ತುಂಟ ಹುಡುಗ ನನ್ನ ಕಂಡು ಕಲ್ಲು ಎಸೆವನು ತುಂಟ ಹುಡುಗರು ನಾಟಿ ಬಾಯ್ಸ್ ಏನ್ ಮಾಡ್ತಾರೆ ಕಪ್ಪೆ ಕಂಡ್ಬಿಟ್ಟು ಅದಕ್ಕೆ ಕಲ್ಲು ಎಸೆಯೋದಕ್ಕೆ ನೋಡ್ತಾ ಇರುತ್ತೆ ಅವನು ಬರಲು ಮಾರು ದೂರ ಜಿಗಿದು ಬಿಡುವೆನು
ಪುಟ್ಟ ಹುಡುಗರು ನನ್ನ ಮೇಲೆ ಕಲ್ಲು ಎಸೆಯುವುದಕ್ಕೆ ಬಂದಾಗ ನಾನೇನ್ ಮಾಡ್ತೀನಿ, ಮಾರ್ದೂರ ಅಂತಂದ್ರೆ ಮಾರು ಅಂತಾರೆ ನೋಡಿ. ಹೀಗೆ ನಾವು ಹೂವನ್ನ ಮಾರ್ಬೇಕಾದ್ರೆ ಅವ್ರು ಏನ್ ಮಾಡ್ತಾರೆ, ಒಂದು ಮಾರು ಹೂ ಕೊಡಿ ಅಂತಂದ್ರೆ ಏನ್ ಮಾಡ್ತಾರೆ ಮಕ್ಕಳೇ, ಎರಡು ಕೈಯನ್ನ ಹಿಂಗೆ ಅಳತೆ ಮಾಡಿ ಇಟ್ಕೋತಾರೆ. ಅದೇ ಎರಡು ಕೈಗಳನ್ನ ಅಡ್ಡಕ್ಕೆ ಚಾಚಿದಾಗ ಸಿಗುವಂತ ಅಳತೆಯ ಒಂದು ಮಾರು ಅಂತ ಹೇಳ್ಬೋದು. ಆ ಮಾರ್ದೂರ ನಾನು ನೆಗಿತೀನಿ ಅಂತ ಅಥವಾ ಜಿಗಿತೀನಿ. ಯಾವಾಗ ತುಂಟ ಹುಡುಗರು ಕಲ್ಲನ್ನ ಎಸೆಯೋದಕ್ಕೆ ಬಂದಾಗ ನಾನು ಮಾರು ದೂರ ಹೋಗಿ ಜಿಗಿತೀನಿ ಅಂತ ಹೇಳ್ತಾರೆ. ಅದೋ ನೋಡು ಕೇರೆ ರಾಯ ಬರುತ್ತಲಿರುವನು, ಅದೋ ನೋಡು ಕೇರೆ ರಾಯ. ಕೇರೆ ರಾಯ ಅಂತಂದ್ರೆ ಯಾರನ್ನ, ಕೇರೆ ಹಾವನ. ಒಂದು ಕೇರೆ ಹಾವು ಅಂದ್ರೆ ಒಂದು ಜಾತಿಯ ಹಾವು, ಅದು ಬರ್ತಾ ಇದೆ. ಆದ್ದರಿಂದ ಈಗ ಹೋಗಿ ಮತ್ತೆ ಬರುವೇನು, ಕೇರೆ ಹಾವು ಬಂದ್ಬಿಟ್ರೆ ನನ್ನನ್ನು ತಿಂದಾಕ್ಬಿಡ್ತಾನೆ, ಅದಕ್ಕೆ ನಾನು ಈಗ ಹೋಗಿ ಆಮೇಲೆ ಬರ್ತೀನಿ ಅಂತಂದ್ಬಿಟ್ಟು ಕಪ್ಪೆ ನಿಮ್ಮ ಹತ್ರ ಎಲ್ಲ ಹೇಳ್ತಾ ಇದೆ. ಚೆನ್ನಾಗಿದೆಯಾ? ಹಾಗಾದ್ರೆ ಪಾಠ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಕಪ್ಪೆಯ ಬಣ್ಣ ಯಾವುದು? ಕಪ್ಪೆಯ ಬಣ್ಣ ಮಣ್ಣಿನ ಬಣ್ಣ. ಕಪ್ಪೆಯ ಕಣ್ಣು ಹೇಗಿದೆ ಮಕ್ಕಳೇ? ಕಪ್ಪೆಯ ಕಣ್ಣು ನೀಲಿ ಬಣ್ಣದ್ದಾಗಿದೆ. ಕಪ್ಪೆ ಯಾವ ಸಮಯದಲ್ಲಿ ಕಾಣ ಸಿಗುತ್ತದೆ? ಕಪ್ಪೆ ಸಂಜೆಯ ಸಮಯದಲ್ಲಿ ಕಾಣ ಸಿಗುತ್ತದೆ. ಬೇಸಿಗೆಯಲ್ಲಿ ಕಪ್ಪೆ ಎಲ್ಲಿ ವಾಸ ಮಾಡುತ್ತದೆ? ಬೇಸಿಗೆಯಲ್ಲಿ ಕಪ್ಪೆ ನೆಲದ ಒಳಗೆ ವಾಸ ಮಾಡುತ್ತದೆ. ಕಪ್ಪೆಯ ಗೆಳೆಯ ಯಾರು? ನೀವಾ? ಕಪ್ಪೆಯ ಗೆಳೆಯ ರೈತ. ರೈತ ಯಾವುದಕ್ಕಾಗಿ ಕಾಯುತ್ತಿರುವನು? ಕಪ್ಪೆಯ ಕೊರಳ ಧ್ವನಿಗಾಗಿ ರೈತ ಕಾಯುತ್ತಿದ್ದಾನೆ. ಮಕ್ಕಳೇ, ಈ ಪಾಠದ ಸಾರಾಂಶ ನಿಮ್ಮೆಲ್ರಿಗೂ ಅರ್ಥ ಆಗುತ್ತೆ, ಅರ್ಥವಾಗಿದೆ ಅಂತ ಭಾವಿಸ್ತಾ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ವಂದನೆಗಳು.